ವೀಕ್ಷಕರೇ ನಮಸ್ಕಾರ, ನೀವೆಲ್ಲ ಕ್ಷೇಮವಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಇವತ್ತಿನ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ಇವತ್ತು ನಾವು ಹರನಹಳ್ಳಿಗೆ ಬಂದಿದ್ದೇವೆ. ಹರನಹಳ್ಳಿ ಹಾಸನ ಮತ್ತು ಅರಸೀಕೆರೆ ನಡುವೆ ಸಿಗುವಂಥ ಒಂದು ಹಳ್ಳಿ ಇದು. ಈ ಹಳ್ಳಿಯಲ್ಲಿ ನೀವು ಎರಡು ದೇವಾಲಯಗಳನ್ನು ನೋಡಬಹುದು. ಎರಡೂ ದೇವಾಲಯಗಳು ಹೊಯ್ಸಳ ಕಾಲದಲ್ಲಿ ನಿರ್ಮಿತವಾದಂಥ ಒಂದು ದೇವಾಲಯಗಳು. ಅದರಲ್ಲಿ ಒಂದು ದೇವಾಲಯದಲ್ಲಿ ಪೂಜೆಗಳನ್ನು ಮಾಡಲಾಗುತ್ತೆ, ಇನ್ನೊಂದು ದೇವಾಲಯದಲ್ಲಿ ಪೂಜೆ ಎಲ್ಲ ಮಾಡಲ್ಲ, ಅದು ಒಂಥರ ಪಾಳು ಬಿದ್ದಿದೆ. ಸೊ ಆ ದೇವಾಲಯದ ವಿಡಿಯೋವನ್ನು ನಾನು ಹಾಕಿದ್ದೇನೆ, ಪಾಳು ಬಿದ್ದ ದೇವಾಲಯ ಅಂತ ಹೇಳಿ. ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋ ನೋಡಿ. ಈ ದೇವಾಲಯದಲ್ಲಿ ಕೇಶವ ದೇವರನ್ನು ನೀವು ನೋಡ್ಬೋದು. ಕೇಶವ ದೇವರು ಅಲ್ಲದೆ ಲಕ್ಷ್ಮೀ ನರಸಿಂಹ ದೇವರುಗಳನ್ನು ನೀವು ನೋಡಬಹುದು. ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಈ ವಿಡಿಯೋನ ಫುಲ್ ನೋಡಿ. ದೇವಸ್ಥಾನದ ಲೊಕೇಶನ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೀವೇನಾದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಗೂಗಲ್ ಮ್ಯಾಪ್ಸ್ ಓಪನ್ ಆಗುತ್ತೆ. ಸೊ ಗೂಗಲ್ ಮ್ಯಾಪ್ಸಲ್ಲಿ ನಿಮಗೆ ಡೈರೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ದೂರ ಇದೆ, ಹೇಗೆ ಹೋಗ್ಬೋದು ಅಂತೆಲ್ಲ ಒಂದು ಡೀಟೇಲು ನಿಮಗೆ ಸಿಗುತ್ತೆ. ಈ ಸ್ಥಳ ಏನಿದೆ, ಇದು ಹೊಯ್ಸಳರ ಒಂದು ಕಾಲದಲ್ಲಿ ತುಂಬ ಫೇಮಸ್ ಆದಂಥ ಒಂದು ಹಳ್ಳಿಯಾಗಿತ್ತು. ಆವಾಗ ಇದಕ್ಕೆ ಹಾರ್ವನ ಹಳ್ಳಿ ಅಂತ ಕರೀತಿದ್ರು, ಅದು ಆಮೇಲೆ ಕ್ರಮೇಣವಾಗಿ ಹರನಹಳ್ಳಿ ಅಂತ ಹೇಳಿ ಬದಲಾಗಿದೆ. ಶಾಸನಗಳಲ್ಲಿ ಲಕ್ಷ್ಮೀ ನರಸಿಂಹಪುರ ಎಂದು ಇದನ್ನು ಕರೆಯಲಾಗುತ್ತಿತ್ತು. ಈ ಗ್ರಾಮ ಸುಮಾರು 1882ರವರೆಗೆ ತಾಲೂಕು ಕೇಂದ್ರ ಆಗಿತ್ತು. ಸುಮಾರು 1234ರಲ್ಲಿ ಹೊಯ್ಸಳರ ದೊರೆ ಆದಂಥ ಎರಡನೇ ನರಸಿಂಹ ಅವರ ಒಂದು ಆಳ್ವಿಕೆಯಲ್ಲಿ ಇದನ್ನು ನಿಜೇಶ್ವರ ಭಟ್ಟ, ಸಂಕಣ್ಣ ಮತ್ತು ಗೋಪಣ್ಣ ಎಂಬ ಮೂರು ಜನ ಸಹೋದರರು ಅವರ ತಂದೆಯ ನೆನಪಿನಲ್ಲಿ ಈ ಒಂದು ಲಕ್ಷ್ಮೀ ನರಸಿಂಹ ದೇವಾಲಯನ ಅವರು ನಿರ್ಮಾಣ ಮಾಡ್ತಾರೆ. ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾದಂಥ ಒಂದು ಸುಂದರ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಈ ಲಕ್ಷ್ಮೀ ನರಸಿಂಹ ದೇವಾಲಯದ ಸಮೀಪದಲ್ಲಿ ಚಿಕ್ಕದಾದ ಆದಿನರಸಿಂಹ ದೇವಾಲಯವಿದ್ದು ಇದರಿಂದಲೇ ಇದಕ್ಕೆ ಲಕ್ಷ್ಮೀ ನರಸಿಂಹಪುರ ಎಂಬ ಒಂದು ಹೆಸರು ಬಂದಿರಬಹುದು ಅಂತ ಊಹಿಸಲಾಗಿದೆ. ಹೊಯ್ಸಳರ ಬಹುತೇಕ ದೇವಾಲಯಗಳಂತೆ ಈ ದೇವಾಲಯನ ಕೂಡ ನಕ್ಷತ್ರಾಕಾರದ ಒಂದು ಜಾಗತಿ ಮೇಲೆ ನಿರ್ಮಾಣ ಮಾಡಿರ್ತಾರೆ. ಜಾಗತಿ ಅಂದರೆ ನಿಮಗೆ ಗೊತ್ತಿದೆ, ಬೇಸ್ಮೆಂಟ್ ಏನಿರುತ್ತೆ ಅದಕ್ಕೆ ಜಾಗತಿ ಅಂತ ಹೇಳ್ತಾರೆ. ಈ ದೇವಾಲಯ ತ್ರಿಕೂಟಚಲ ದೇವಾಲಯ ಆಗಿರುತ್ತೆ. ತ್ರಿಕೂಟಚಲ ಅಂದರೆ ಒಂದು ದೇವಸ್ಥಾನದ ಒಳಗಡೆ ಮೂರು ಗರ್ಭಗುಡಿ ಇರ್ತಕ್ಕಂಥದ್ದು, ಅದಕ್ಕೆ ತ್ರಿಕೂಟಚಲ ದೇವಾಲಯ ಅಂತ ಹೇಳ್ತಾರೆ. ದೇವಸ್ಥಾನದ ಒಳಭಾಗನ ನಾನು ನಿಮಗೆ ತೋರಿಸೋದಕ್ಕೆ ಆಗಲಿಲ್ಲ, ಏಕೆಂದರೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಆಗಿನ್ನು. ಸೊ ಆವಾಗಲೇ ಅವರು ಕ್ಲೋಸ್ ಮಾಡ್ತಿದ್ರು, ಆಲ್ಮೋಸ್ಟ್ ಕ್ಲೋಸ್ ಆಗಿತ್ತು. ಸೊ ಹಾಗಾಗಿ ದೇವಸ್ಥಾನದ ಒಳಗಡೆ ಒಂದು ನೋಟನ ನಾನು ನಿಮಗೆ ತೋರಿಸೋದಕ್ಕೆ ಆಗಲಿಲ್ಲ. ಮೂರು ಗರ್ಭಗುಡಿಗಳಲ್ಲಿ ಪ್ರಧಾನ ಗರ್ಭಗುಡಿಯಲ್ಲಿ ಸುಂದರವಾದ ಶ್ರೀ ಕೇಶವನ ಶಿಲ್ಪವಿದೆ. ಆ ವಿಗ್ರಹ ಹೇಗಿದೆ ಅಂತ ಹೇಳಿ ನಾನು ಸ್ಟಾರ್ಟಿಂಗಲ್ಲೇ ಒಂದು ಫೋಟೋನ ಹಾಕಿದ್ದೀನಿ. ಈ ಸುಂದರವಾದ ಮೂರ್ತಿಯ ಪ್ರಭಾವಳಿಯಲ್ಲಿ ದಶಾವತಾರದ ಕೆತ್ತನೆಗಳನ್ನು ನಾವು ನೋಡ್ಬೋದು. ಶ್ರೀದೇವಿ ಭೂದೇವಿಯ ಕೆತ್ತನೆ ಈ ದ್ವಾರದಲ್ಲಿ ಇದೆ, ಹಾಗೂ ನಾಟ್ಯ ಲಕ್ಷ್ಮಿಯ ಕೆತ್ತನೆಗಳು ಕೂಡ ನೀವು ನೋಡ್ಬೋದು. ಉತ್ತರದ ಗರ್ಭಗುಡಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹನ ಒಂದು ಶಿಲ್ಪವಿದೆ, ಆ ಫೋಟೋನ ಕೂಡ ನಾನು ಹಾಕಿದ್ದೀನಿ. ಇಲ್ಲಿನ ಒಂದು ದ್ವಾರದಲ್ಲಿ ಪ್ರಹ್ಲಾದ ಹಾಗೂ ಗರುಡನ ನಡುವೆ ಇರುವ ಒಂದು ಲಕ್ಷ್ಮೀ ನರಸಿಂಹನ ಕೆತ್ತನೆಯನ್ನು ನಾವು ನೋಡ್ಬೋದು. ಅದು ತುಂಬ ಕಲಾತ್ಮಕವಾಗಿದೆ. ಇಲ್ಲಿನ ಒಂದು ವಿಧಾನದಲ್ಲಿ ಯೋಗ ನರಸಿಂಹ ಅವರ ಒಂದು ಕೆತ್ತನೆ ಕೂಡ ಇದೆ. ದಕ್ಷಿಣದಲ್ಲಿ ಶ್ರೀ ವೇಣುಗೋಪಾಲ ಅವರ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ. ಇಲ್ಲಿನ ಪ್ರಭಾವಳಿಯಲ್ಲಿ ಸಹ ದಶಾವತಾರದ ಕೆತ್ತನೆಯನ್ನು ನಾವು ನೋಡ್ಬೋದು, ಹಾಗೂ ವಿಧಾನದಲ್ಲಿ ಅಷ್ಟ ದಿಕ್ಪಾಲಕರ ಹಾಗೂ ಗೋಪಾಲಕೃಷ್ಣನ ಕೆತ್ತನೆಗಳನ್ನು ಮಾಡಿರ್ತಾರೆ. ಇನ್ನು ನವರಂಗದಲ್ಲಿ ಹೊಯ್ಸಳ ಶೈಲಿಯ ನಾಲ್ಕು ಕಂಬಗಳಿದ್ದು ವಿಧಾನದಲ್ಲಿ ಕೆತ್ತನೆ ತುಂಬ ಒಂದು ಕಲಾತ್ಮಕವಾಗಿ ಅವರು ಮಾಡಿರ್ತಾರೆ. ನವರಂಗದಲ್ಲಿ ಒಟ್ಟು 12 ಅಂಕಣ ಇದೆ,
ಮಧ್ಯದ ಒಂದು ವಿಧಾನದಲ್ಲಿ ಸುಂದರವಾದ ಕೇಶವ ಅವರ ಒಂದು ಕೆತ್ತನೆ ಇದ್ರೆ, ಸುತ್ತ ಒಂದು 9 ವಿಧಾನಗಳಲ್ಲಿ ಕಲಾತ್ಮಕ ಕೆತ್ತನೆಗಳ ತುಂಬ ಒಂದು ಗಮನವನ್ನು ಸೆಳೆಯುತ್ತದೆ. ಇಲ್ಲಿ ಕೃಷ್ಣ ಕಾಳಿಂಗ ಮರ್ದನ, ಕಮಲದ ಮೊಗ್ಗಿನ ಕೆತ್ತನೆ, ಕೀರ್ತಿ ಮುಖಗಳು, ಹಾಗೆಯೇ ಹಲವಾರು ಮುಂತಾದ ಸೂಕ್ಷ್ಮ ಕೆತ್ತನೆಗಳನ್ನು ನಾವಿಲ್ಲಿ ನೋಡಲೇಬೇಕಾಗುತ್ತದೆ. ನೀವಿಲ್ಲಿ ಆಲ್ರೆಡಿ ನೋಡ್ತಿದ್ದೀರಾ, ತುಂಬ ಒಂದು ಸುಂದರವಾದ ಕೆತ್ತನೆಗಳನ್ನು ಅದ್ಭುತವಾಗಿ ಮಾಡಿದ್ದಾರೆ. ದೇವಸ್ಥಾನದ ಸುತ್ತಲೂ ಇದೇ ರೀತಿಯ ಒಂದು ವಿಶೇಷ ಕೆತ್ತನೆಗಳನ್ನು ನೀವು ನೋಡ್ಬೋದು. ತುಂಬ ಸುಂದರವಾಗಿ ಈ ದೇವರುಗಳ ಒಂದು ಕೆತ್ತನೆ ಯಾವ ರೀತಿ ಮಾಡಿದ್ದಾರೆ ಅಂದರೆ, ನಮ್ಮ ಕಣ್ಮುಂದೇ ದೇವರುಗಳು ಇದೆ ಅನ್ನೋ ರೀತಿಲಿ ಅವರು ಕೆತ್ತನೆಗಳನ್ನು ಮಾಡಿರ್ತಾರೆ. ಫುಲ್ಲು 3D ಲೆವೆಲ್ ಕೆತ್ತನೆಯನ್ನು ಅವರು ಮಾಡಿದ್ದಾರೆ ನೋಡಿ. ಹಾಗೆ ಈ ಗೋಡೆಗಳ ಮೇಲೆ ತುಂಬ ಒಂದು ಹೊಯ್ಸಳರ ವೈಭವದ ಕೆತ್ತನೆಗಳು ನೀವು ನೋಡ್ತಿದ್ದೀರಿ. ಅದರಲ್ಲಿ ಕೆಳಭಾಗದ ಒಂದು ಕೆತ್ತನೆಗಳಲ್ಲಿ ಆನೆ, ಕುದುರೆ, ಬಳ್ಳಿಗಳು, ಮಕರ, ಹಂಸ ಇದೆಲ್ಲ ನೀವು ನೋಡ್ಬೋದು. ಆಮೇಲೆ ಮೇಲ್ಗಡೆ ಏನು ಈಗ ನಾನು ತೋರಿಸ್ತಾ ಇದ್ದೀನಿ ಆಗ್ಲಿಂದ, ಈ ಸೆಂಟ್ರ್ ಪಾರ್ಟಲ್ಲಿ ತುಂಬ ಒಂದು ವಿಭಿನ್ನ ರೀತಿಯ ವೈಶಿಷ್ಟ್ಯವಾದ ದೇವರುಗಳ ಕೆತ್ತನೆಗಳನ್ನು ನೀವು ನೋಡ್ತಿದ್ರಿ. ಮಹಿಷಾಸುರ ಮರ್ದಿನಿ ಇರ್ಬೋದು, ಹಾಗೆಯೇ ಬ್ರಹ್ಮ ದೇವರ ಒಂದು ಕೆತ್ತನೆ ಇರ್ಬೋದು, ಸರಸ್ವತಿಯ ಒಂದು ಕೆತ್ತನೆ ಇರ್ಬೋದು, ಹಾಗೂ ದಶಾವತಾರಗಳ ಒಂದು ಶಿಲ್ಪಗಳನ್ನು ನೀವಿಲ್ಲಿ ನೋಡ್ಬೋದು, ಚತುರ್ವಿಶ್ರಾಂತಿಯ ಒಂದು ವಿಷ್ಣುವಿನ ಕೆತ್ತನೆಗಳನ್ನು ನೀವು ಇಲ್ಲಿ ಕಾಣ್ಬೋದು. ಹಾಗೆಯೇ ಗೋವರ್ಧನಗಿರಿಯ ದಾರಿ, ವಿವಿಧ ರೂಪದ ನಮ್ಮ ನರಸಿಂಹದೇವರ ಒಂದು ಉಗ್ರ ರೂಪ ಅಥವಾ ಸ್ಥಾನಿಕ ಅಥವಾ ಯೋಗ, ಹೀಗೆ ಹಲವಾರು ನರಸಿಂಹದೇವರ ಒಂದು ವಿಗ್ರಹಗಳನ್ನು ನೀವು ನೋಡ್ಬೋದು. ಹಾಗೆಯೇ ಅರ್ಜುನನ ಒಂದು ಮತ್ಯಭೇದದ ಒಂದು ಕೆತ್ತನೆ ನೋಡ್ಬೋದು, ಹಾಗೆ ಪರವಾಸುದೇವ ಹಾಗೂ ಲಕ್ಷ್ಮೀನಾರಾಯಣ, ಹೀಗೆ ಹಲವಾರು ಮುಂತಾದ ಶಿಲ್ಪಗಳ ಕೆತ್ತನೆಗಳನ್ನು ತುಂಬ ಸುಂದರವಾಗಿ ಇಲ್ಲಿ ಮಾಡಿರ್ತಕ್ಕಂಥದ್ದು ನೀವು ಅದನ್ನು ನೋಡ್ತಿದ್ದೀರಾ. ಇನ್ನು ಈ ದೇವಾಲಯದ ದಕ್ಷಿಣ, ಉತ್ತರ ಹಾಗೂ ಪಶ್ಚಿಮ ಭಾಗಗಳ ಒಂದು ಗೋಪುರದ ಒಂದು ಮಾದರಿ ಏನಿದೆ ಅದರ ಮೇಲೆ ಒಂದು ಚಿಕ್ಕ ಚಿಕ್ಕ ಒಂದು ಶಿಖರಗಳನ್ನು ಅವರು ಮಾಡಿರ್ತಾರೆ. ಅದರ ಮೇಲೆ ಒಂದು ಯೋಗ ನರಸಿಂಹ, ವರಹ ಮೂರ್ತಿ ಹಾಗೂ ಲಕ್ಷ್ಮೀನಾರಾಯಣ ಶಿಲ್ಪಗಳನ್ನು ನೀವು ನೋಡಬಹುದು. ಹೊಯ್ಸಳರ ಒಂದು ಮೇರು ಶಿಲ್ಪಿ ಮಲ್ಲಿ ತಿಮ್ಮನ ಕೆತ್ತನೆಗಳಲ್ಲಿ ಈ ದೇವಾಲಯವು ಕೂಡ ಒಂದು. ಈ ದೇವಾಲಯದ ಅತ್ಯಂತ ಸೂಕ್ಷ್ಮ ಕೆತ್ತನೆಯಿಂದ ಕೂಡಿದ ಹೊಯ್ಸಳರ ಒಂದು ಸುಂದರ ದೇವಾಲಯದಲ್ಲಿ ಇದು ಒಂದು ಅದ್ಭುತವಾದ ದೇವಸ್ಥಾನ ಅಂತ ನಂಬುವುದರಲ್ಲಿ ಯಾವುದೇ ಒಂದು ಸಂಶಯ ಇರುವುದಿಲ್ಲ. ಯಾಕೆಂದರೆ ಆ ರೀತಿಯ ಒಂದು ಕೆತ್ತನೆಗಳನ್ನು ನೀವಿಲ್ಲಿ ನೋಡ್ತಿದ್ದೀರಾ. ಎಷ್ಟು ನಾನು ಎಷ್ಟು ಆ ದೇವಾಲಯದ ಬಗ್ಗೆ ಹೊಗಳಿದ್ದರೂ ಕೂಡ ತುಂಬ ಕಮ್ಮಿ ಆಗುತ್ತೆ. ಆದಷ್ಟು ಈ ದೇವಸ್ಥಾನಕ್ಕೆ ಭೇಟಿ ನೀಡೋದಕ್ಕೆ ತುಂಬ ಪ್ರಯತ್ನ ಮಾಡಿ. ತುಂಬ ಸುಂದರವಾಗಿದೆ, ನಿಮಗೆ ತುಂಬ ಬಹಳ ಒಂದು ಖುಷಿಯಾಗೋದ್ರಲ್ಲಿ ಯಾವುದೇ ರೀತಿಯ ಒಂದು ಡೌಟೇ ಇಲ್ಲ. ಇನ್ನು ಈ ದೇವಸ್ಥಾನಕ್ಕೆ ತಲುಪೋದಾದರೆ ಅರಸೀಕೆರೆ ಮತ್ತು ಹಾಸನ ಒಂದು ರಸ್ತೆ ಏನಿದೆ ಅದರ ಮಧ್ಯದಲ್ಲಿ ಒಂದು ಹಾರನಹಳ್ಳಿ ಅಂತ ಹೇಳಿ ಒಂದು ಬಸ್ ಸ್ಟ್ಯಾಂಡ್ ಬರುತ್ತೆ. ಸೊ ಅಲ್ಲಿ ಸುಮಾರು ಒಂದು 8 ಕಿಲೋಮೀಟರ್ ದೂರದಲ್ಲಿ ಈ ದೇವಾಲಯವನ್ನು ನಾವು ನೋಡ್ಬೋದು. ಹಾಗೆಯೇ ಹಾರನಹಳ್ಳಿಗೆ ನೀವು ಬಂದಲ್ಲಿ 2 ಹೊಯ್ಸಳ ದೇವಾಲಯಗಳನ್ನು ನೋಡ್ಬೋದು. ತುಂಬ ಸುಂದರವಾಗಿ ಮಾಡಿರ್ತಾರೆ. ಒಂದು ಈ ದೇವಾಲಯ ನಾನು ಈಗ ಏನು ತೋರಿಸ್ತಾ ಇದ್ದೀನಿ ಇದು ಒಂದು ದೇವಾಲಯ. ಹಾಗೆಯೇ ನಾನು ಮುಂಚೆನೇ ಒಂದು ವಿಡಿಯೋ ಕೂಡ ಹಾಕಿದ್ದೇನೆ ನನ್ನ ಚಾನಲ್ನಲ್ಲಿ, ಪಾಳು ಬಿದ್ದ ದೇವಾಲಯ ಅಂತ ಹೇಳಿ. ಆ ದೇವಾಲಯ ಕೂಡ ತುಂಬ ಸುಂದರವಾಗಿದೆ. ಅಲ್ಲಿ ಯಾವುದೇ ರೀತಿಯ ಒಂದು ಮೇಂಟೆನೆನ್ಸ್ ಇರುವುದಿಲ್ಲ, ಪೂಜೆಗಳು ನಡೆಯೋದಿಲ್ಲ, ಕಂಪ್ಲೀಟಾಗಿ ಅದು ಪಾಳು ಬಿದ್ದುಬಿಟ್ಟಿದೆ. ಗಿಡ ಮರ ಎಲ್ಲ ಬೆಳ್ಕೊಂಡು ಅಲ್ಲಿ ಒಂದು ಶಿವನ ವಿಗ್ರಹ ಕಳ್ಳತನ ಆದ ನಂತರ ಆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿಗೂ ಕೂಡ ದಯವಿಟ್ಟು ವಿಸಿಟ್ ಮಾಡಿ. ವೀಕ್ಷಕರೇ, ನೋಡಿದ್ರಲ್ಲ ಇದಿಷ್ಟು ಈ ಸುಂದರ ದೇವಾಲಯದ ಒಂದು ಅದ್ಭುತವಾದ ವಿಡಿಯೋ. ನಿಮಗೆಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ಹಲವಾರು
ಪ್ಲೇಲಿಸ್ಟ್ಗಳನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ. ಅದರಲ್ಲಿ ಹೊಯ್ಸಳ ದೇವಾಲಯಗಳನ್ನು ತಾವುಗಳು ನೋಡಬೇಕೆಂದಲ್ಲಿ ಅದರದ್ದು ಕೂಡ ಒಂದು ಪ್ಲೇಲಿಸ್ಟನ್ನು ನಾವು ಮಾಡಿದ್ದೇನೆ. ಹೀಗೆ ಹಲವಾರು ಹೊಯ್ಸಳ ದೇವಾಲಯಗಳನ್ನು ನೀವು ಆ ಒಂದು ಪ್ಲೇಲಿಸ್ಟಲ್ಲಿ ನೀವು ನೋಡ್ಬೋದು. ನಿಮಗೆ ಈ ಎಲ್ಲ ಕಂಟೆಂಟ್ಗಳು ಇಷ್ಟವಾಗುತ್ತಿದೆ ಅಂತ ನಾನು ಭಾವಿಸುತ್ತಿದ್ದೇನೆ. ಇನ್ನು ಈ ದೇವಸ್ಥಾನದ ಕೆತ್ತನೆಗಳು ನೋಡಿ, ನಾನು ಆಗಲಿಂದ ತೋರಿಸ್ತಾನೆ ಇದ್ದೀನಿ, ಆದರೂ ಕೂಡ ಮುಗಿತಾ ಇಲ್ಲ. ವಿಡಿಯೋದಲ್ಲಿ ನಾನು ಬೇಗ ಬೇಗ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ, ಯಾಕೆಂದರೆ ಇದು 12 ನಿಮಿಷದ ವಿಡಿಯೋ. ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ದೇವಸ್ಥಾನದ ಸುತ್ತ ಏನು ಕೆತ್ತನೆಗಳನ್ನು ಮಾಡಿದ್ದಾರೆ ಅದನ್ನೆಲ್ಲನೂ ನಾನು ಸಂಪೂರ್ಣವಾಗಿ ತೋರಿಸಿದ್ದೇನೆ, ಆದರೆ ಫಾಸ್ಟಾಗಿ ತೋರಿಸಿದ್ದೇನೆ. ಸೊ ಹಾಗಾಗಿ ನೀವು ಈ ದೇವಸ್ಥಾನಕ್ಕೆ ಬಂದರೆ ನಿಮಗೆ ಚೆನ್ನಾಗಿರುತ್ತೆ, ಯಾಕೆಂದರೆ ವಿಭಿನ್ನ ರೀತಿಯ ಒಂದು ಕೆತ್ತನೆಗಳನ್ನು ಇವರು ತುಂಬ ಸುಂದರವಾಗಿ ಕೆತ್ತಿದ್ದಾರೆ ದೇವಸ್ಥಾನದ ಗೋಡೆಯ ಭಾಗಗಳ ಮೇಲೆ. ಸೊ ಹಾಗಾಗಿ ಟ್ರೈ ಮಾಡಿ ಬನ್ನಿ, ವಿಸಿಟ್ ಮಾಡಿ ದೇವಸ್ಥಾನಕ್ಕೆ, ತುಂಬ ಚೆನ್ನಾಗಿದೆ. ವೀಕ್ಷಕರೆ, ನೀವು ಇತ್ತೀಚಿನ ದಿನಗಳಲ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ಹೀಗೇ ನಿಮ್ಮ ಒಂದು ಸಪೋರ್ಟ್ ಮುಂದುವರಿಸಬೇಕು. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಾವು ಒಂದು ಒಳ್ಳೆಯ ಕಂಟೆಂಟನ್ನು ನಮ್ಮ ಚಾನಲ್ನಲ್ಲಿ ತರುವುದಕ್ಕೆ ತುಂಬ ಒಂದು ಬಹಳ ಹೆಲ್ಪ್ ಆಗುತ್ತೆ. ಸೊ ಆದ್ದರಿಂದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಾವು ಸಿಗೋಣ. ನಾನು ಒಂದು ವಿಭಿನ್ನ ರೀತಿಯ ಹೊಸ ಹೊಸ ಪ್ರೇಕ್ಷಣೀಯ ಸ್ಥಳಗಳನ್ನು ನಿಮಗೆ ತೋರಿಸುವುದಕ್ಕೆ ನನ್ನ ಒಂದು ಸಂಪೂರ್ಣ ಪ್ರಯತ್ನವನ್ನು ಮಾಡುತ್ತೇನೆ. ಇವತ್ತಿನ ಈ ವಿಡಿಯೋನ ಒಂದು ಮುಗಿಸುವ ಸಮಯ ಬಂದಿದೆ. ಹಾಗಾಗಿ ನಾನು ಮತ್ತೆ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಇಷ್ಟೊತ್ತು ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ಸಂಪೂರ್ಣ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮಲ್ಲಿ ನಾನು ತುಂಬ ಧನ್ಯವಾದಗಳನ್ನು ಕೋರುತ್ತೇನೆ.